ರಾಜ್ಯದಲ್ಲಿ 12 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ 12 ಐಪಿಎಸ್ ಹುದ್ದೆಯ ಅಧಿಕಾರಿಗಳನ್ನು ಬೇರೆ ಬೇರೆ ಕಡೆ ಟ್ರಾನ್ಸ್‌ಫರ್ ಮಾಡಲಾಗಿದೆ ಒಟ್ಟು 12 ಐಪಿಎಸ್ ಅಧಿಕಾರಿಗಳು ವರ್ಗಾವಣೆಯಾಗಿದ್ದಾರೆ ಮೈಸೂರು ಎಸ್ಪಿ ರಿಷ್ಯಂತ್ ಅವರ ಟ್ರಾನ್ಸ್‌ಫರ್ ಕೂಡ ಆಗಿದೆ ಆರ್ ಚೇತನ್ ಅವರು ಮೈಸೂರು ಎಸ್ಪಿ ಆಗಿ ವರ್ಗಾವಣೆಗೊಂಡಿದ್ದಾರೆ ಕರಾವಳಿ ಸೆಕ್ಯೂರಿಟಿ ಪೊಲೀಸ್ ನಿಂದ ಮೈಸೂರು ಎಸ್ಪಿ ಆಗಿ ಆರ್ ಚೇತನ್ ಅವರನ್ನು ಟ್ರಾನ್ಸ್‌ಫರ್ ಮಾಡಲಾಗಿದೆ ಹಾಗೆ ಮೈಸೂರು ಎಸ್ಪಿ ಆಗಿದ್ದ ಸಿಬಿ ರಿಷ್ಯಂತ್ ಅವರನ್ನು ದಾವಣಗೆರೆ ಎಸ್ಪಿ ಆಗಿ ವರ್ಗಾವಣೆ ಮಾಡಲಾಗಿದೆ ರಿಷ್ಯಂತ್ ಅವರು ಇನ್ನು ಮುಂದೆ ದಾವಣಗೆರೆ ಎಸ್ಪಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಹಾಗೆ ಮೈಸೂರು ಡಿಸಿಪಿ ಆಗಿದ್ದ ಡಾಕ್ಟರ್ ಎನ್ ಪ್ರಕಾಶ್ ಗೌಡರು ಕೂಡ ವರ್ಗಾವಣೆಯಾಗಿದ್ದಾರೆ ಪ್ರಕಾಶ್ ಗೌಡ ಅವರನ್ನು ಬೆಂಗಳೂರಿನ ಆಂತರಿಕ ಭದ್ರತೆಯ ಎಸ್ಪಿ ಆಗಿ ಟ್ರಾನ್ಸ್‌ಫರ್ ಮಾಡಲಾಗಿದೆ ಬೆಂಗಳೂರು ಐಎಸ್ಡಿ ವರಿಷ್ಠಾಧಿಕಾರಿಯಾಗಿದ್ದ ಪ್ರದೀಪ್ ಗುಂಟಿ ಅವರನ್ನು ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಆಗಿ ನೇಮಕ ಮಾಡಲಾಗಿದೆ 12 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮೈಸೂರಿನಲ್ಲಿ ಇಬ್ಬರು ಅಧಿಕಾರಿಗಳು ಟ್ರಾನ್ಸ್‌ಫರ್ ಆಗಿದ್ದಾರೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದಂತ ಸಿವಿ ರಿಷ್ಯಂತ್ ಹಾಗೆ ಮೈಸೂರು ನಗರದ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡರು ಇಬ್ಬರನ್ನು ಕೂಡ ರಾಜ್ಯ ಸರ್ಕಾರ ಟ್ರಾನ್ಸ್‌ಫರ್ ಮಾಡಿ ಇಬ್ಬರ ಜಾಗಕ್ಕೆ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ ಇವರಿಬ್ಬರಷ್ಟೇ ಅಲ್ಲ ಒಟ್ಟು ರಾಜ್ಯದಲ್ಲಿ 12 ಐಪಿಎಸ್ ಅಧಿಕಾರಿಗಳನ್ನು ಟ್ರಾನ್ಸ್‌ಫರ್ ಮಾಡಲಾಗಿದೆ ಆರ್ ಚೇತನ್ ಅವರು ಮೈಸೂರು ಎಸ್ಪಿ ಆಗಿ ನೇಮಕಗೊಂಡಿದ್ದಾರೆ ಕರಾವಳಿ ಸೆಕ್ಯೂರಿಟಿ ಪೊಲೀಸ್ ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತ ಆರ್ ಚೇತನ್ ಅವರು ಮೈಸೂರು ಎಸ್ಪಿ ಆಗಿ ನಿಯೋಜನೆಗೊಂಡಿದ್ದಾರೆ ಮೈಸೂರು ಎಸ್ಪಿ ಆಗಿದ್ದಂತ ಸಿಬಿ ರಿಷ್ಯಂತ್ ಅವರನ್ನು ದಾವಣಗೆರೆ ಎಸ್ಪಿ ಆಗಿ ವರ್ಗಾವಣೆ ಮಾಡಲಾಗಿದೆ ಹಾಗೆ ಮೈಸೂರು ಡಿಸಿಪಿ ಆಗಿದ್ದಂತ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ ಅವರನ್ನು ಬೆಂಗಳೂರಿಗೆ ಟ್ರಾನ್ಸ್‌ಫರ್ ಮಾಡಲಾಗಿದೆ ಬೆಂಗಳೂರಿನ ಆಂತರಿಕ ಭದ್ರತೆಯ ಎಸ್ಪಿ ಆಗಿ ಮುಂದೆ ಪ್ರಕಾಶ್ ಗೌಡರು ಕೆಲಸ ನಿರ್ವಹಿಸಲಿದ್ದಾರೆ ಇನ್ನು ಬೆಂಗಳೂರು ಐಎಸ್ಡಿ ವರಿಷ್ಠಾಧಿಕಾರಿಯಾಗಿದ್ದಂತ ಪ್ರದೀಪ್ ಗುಂಟಿ ಅವರನ್ನು ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಆಗಿ ಅಂದ್ರೆ ಪ್ರಕಾಶ್ ಗೌಡರ ಜಾಗಕ್ಕೆ ನೇಮಕ ಮಾಡಲಾಗಿದೆ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಆದೇಶವನ್ನ ಹೊರಡಿಸಿ ರಾಜ್ಯ ಸರ್ಕಾರ ಪ್ರಕಟಣೆಯನ್ನ ಹೊರಡಿಸಿದೆ ಕಳೆದ 2 ವರ್ಷಗಳಿಂದ ಮೈಸೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಿಬಿ ರಿಷ್ಯಂತ್ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಗೇನೇ ನಗರ ವಿಚಾರಕ್ಕೆ ಬಂದ್ರೆ ಡಿಸಿಪಿ ಆಗಿ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡರು ಕೂಡ ಅತ್ಯುನ್ನತವಾಗಿ ಕೆಲಸ ಮಾಡಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದಂತ ಸಂದರ್ಭಗಳಲ್ಲಿ ತಾವೇ ಖುದ್ದು ಫೀಲ್ಡ್ ಗಳಿದು ಕೆಲಸ ಮಾಡಿದ್ದಾರೆ ಇಬ್ಬರು ಅಧಿಕಾರಿಗಳು ಕೂಡ ಕಳೆದ 2 ವರ್ಷಗಳಿಂದ ಕೊರೋನಾ ಮೊದಲ ಅಲೆಯ ಸಂದರ್ಭದಿಂದ ಇಲ್ಲಿಯ ತನಕವೂ ಕೂಡ ಉತ್ತಮವಾಗಿ ತಮ್ಮ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಈಗ 12 ಐಪಿಎಸ್ ಅಧಿಕಾರಿಗಳನ್ನು ಟ್ರಾನ್ಸ್‌ಫರ್ ಮಾಡಿದೆ ಅದರಲ್ಲಿ ಮೈಸೂರು ನಗರ ಡಿಸಿಪಿ ಮತ್ತು ಮೈಸೂರು ಜಿಲ್ಲಾ ಎಸ್ಪಿ ರಿಷ್ಯಂತ್ ಅವರ ಹೆಸರು ಕೂಡ ಇರುವಂತದ್ದು ರಿಷ್ಯಂತ್ ಅವರನ್ನು ದಾವಣಗೆರೆ ಎಸ್ಪಿ ಆಗಿ ಟ್ರಾನ್ಸ್‌ಫರ್ ಮಾಡಿದ್ರೆ ಡಿಸಿಪಿ ಆಗಿದಂತ ಪ್ರಕಾಶ್ ಗೌಡ ಅವರನ್ನು ಬೆಂಗಳೂರಿನ ಆಂತರಿಕ ಭದ್ರತೆಯ ಎಸ್ಪಿ ಆಗಿ ಟ್ರಾನ್ಸ್‌ಫರ್ ಮಾಡಲಾಗಿದೆ ಇನ್ನು ಮೈಸೂರಿನ ನೂತನ ಎಸ್ಪಿ ಆಗಿ ಆರ್ ಚೇತನ್ ಅವರನ್ನು ನೇಮಕ ಮಾಡಲಾಗಿದೆ ಚೇತನ್ ಅವರು ಕರಾವಳಿ ಸೆಕ್ಯೂರಿಟಿ ಪೊಲೀಸ್ ನಲ್ಲಿ ಕೆಲಸ ಮಾಡುತ್ತಾ ಇದ್ದರು ಅಂದ್ರೆ ಉಡುಪಿಯಲ್ಲಿ ಅಲ್ಲಿಂದ ಈಗ ಮೈಸೂರಿಗೆ ಎಸ್ಪಿ ಆಗಿ ಬರ್ತಾ ಇದ್ದಾರೆ ಹಾಗೇನೇ ಮೈಸೂರು ನಗರ ಡಿಸಿಪಿ ಆಗಿ ಪ್ರದೀಪ್ ಗುಂಟಿ ಅವರನ್ನು ನೇಮಕ ಮಾಡಲಾಗಿದೆ ಪ್ರದೀಪ್ ಗುಂಟಿ ಅವರು ಬೆಂಗಳೂರಿನ ಐಎಸ್ಡಿ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದರು ಅವರು ಇನ್ನು ಮುಂದೆ ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಸದ್ಯ ಈಗ ಇರುವಂತ ಸವಾಲು ಈ ಇಬ್ಬರು ಅಧಿಕಾರಿಗಳಿಗೆ ಅಂತ ಹೇಳಿದ್ರೆ ಕೊರೋನಾ ಎರಡನೇ ಅಲೆ ನಿಯಂತ್ರಣದಲ್ಲಿ ಕೈಜೋಡಿಸುವಂತದ್ದು ಈಗ ಎಲ್ಲಾ ಕಡೆ ಲಾಕ್ ಡೌನ್ ಮಾಡಲಾಗಿತ್ತು ಈಗ ಅನ್ಲಾಕ್ ಮಾಡ್ತಾ ಇದ್ದಾರೆ ಆದರೆ ಮುಂಬರುವಂತ ದಿನಗಳಲ್ಲಿ ಕೊರೋನಾ ಸಂಬಂಧ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕ್ರಮಗಳನ್ನ ಕೈಗೊಂಡಂತ ವೇಳೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತದ್ದು ಈ ಇಬ್ಬರು ಅಧಿಕಾರಿಗಳ ಮೊದಲ ಆದ್ಯತೆಯಾಗಿರುತ್ತೆ